ಬಟ್ ಚುನಾವಣೆ ರಣಕಣದಲ್ಲಿ ಜಾತಿ ಅನ್ನೋದು ಮೇಳೈಸೈತೆ ಆ ಜಾತಿ ಮತವಾಗಿ ಪರಿವರ್ತನೆ ಆಗತ್ತಾ ಆ ಜಾತಿ ಮೇಲೆ ಜನ ಓಟ್ ಆಗ್ತಾರ ಅಂತ ನನಗೆ ಗೊತ್ತಿದ್ದಂಗೆ ಆರ್ ಆರ್ ನಗರದಲ್ಲಿ ಅಭಿವೃದ್ಧಿಗೆ ಮತ ಇರುತ್ತೆ ಹೊರ್ತು ಜಾತಿಗೆ ಮತ ಇಲ್ಲ ನನ್ನ ಕ್ಷೇತ್ರದ ಜನ ಜಾತಿ ನೋಡೋದಕ್ಕೆ ನಾನು ಎಲ್ಲ ಜಾತಿಗಳಿಗೂ ಸೇರಿದವನು ನಾನು ಯಾವುದಕ್ಕೂ ಇಲ್ವಲ್ಲ ಎಲ್ಲರಿಗೂ ಸೇರ್ತೀನಲ್ಲ ನಾನು ನಿಮ್ಗೂ ಸೇರ್ತೀನಿ ಅವ್ರಿಗೂ ಸೇರ್ತೀನಿ ಎಲ್ರಿಗೂ ಸೇರ್ಕೊಡ್ಬೇಕಾಗ್ತೀನಲ್ಲ ಮನ್ಸಿನ ಯಾವ ಮೂಲೆಯಲ್ಲೂ ಕೂಡ ಆ ಬಗ್ಗೆ ಎಡವಟ್ಟು ಆಗ್ಬಿಡುತ್ತೆ ಅನ್ನೋ ಭಯ ಇಲ್ಲ ಏನಕ್ಕೆ ಭಯ ಹ್ಮ್ ಏನಕ್ಕೆ ಭಯ ಏನಕ್ಕೆ ಭಯ ಹ್ಮ್ ಸೋಲಿಲ್ಲದ ಸರದಾರ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಸುರೇಶ್ ಕುತ್ಕೊಂಡವ್ರ ಆಪೋಸಿಟ್ ನಿಮಗೆ ಸೋಲಿಸ್ಲೇಬೇಕು ಅಂತ ಪಣ ತೊಟ್ಟವ್ರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ ಹ್ಮ್ ಕರಿತಿದಿರಿ ನೀವು ಕಿತ್ತಿ ಕೊಡಕ್ಕೆ ಬಂದಿರೋದು ಮುನರತ್ನ ಅವರಿಂದ ಕಿತ್ತಿ ಕೊಡಬೇಕು ಅಷ್ಟೇ ಹ್ಮ್ 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 ಬೇರೆ ಇನ್ನೇನು ಅಲ್ಲ ಅಷ್ಟೇ ಇನ್ನೇನಿಲ್ಲ ಆ ಕಿತ್ತಿ ಕೊಡೋದಕ್ಕೆ ಆ ಮತದಾರ ದೇವರುಗಳು ಇದಾರಲ್ಲ ಅವ್ರು ಕೊಟ್ಟರೆ ಕಿತ್ಕೊಳ್ಳೋದು ಮತದಾರ ಮಹಾಪ್ರಭುಗಳು ತೀರ್ಮಾನ ಮಾಡ್ತಾರೆ ಪ್ರಶ್ನೆ ಎಲ್ಲ ಪ್ರಶ್ನೆಗಳ ಉತ್ತರ ಇರುತ್ತೆ ಒಂದು ಪ್ರಶ್ನೆ ಒಂದು ಉತ್ತರ ಅಲ್ಲ ನಿಮ್ಮ ಹತ್ರ ಹತ್ತು ಉತ್ತರ ಇರ್ತವೆ ಆ ಮುನರತ್ನ ಅವ್ರ ಸ್ಪೆಷಾಲಿಟಿ ಅದೇನೆ ಆ ಹತ್ತು ವರ್ಷ ನಿಮ್ಮ ಆಡಳಿತ ಶಾಸಕರಾಗಿ ಸಚಿವರಾಗಿ ಎಲ್ಲ ಮಾಡಿದಿರಿ ಆರ್ ಆರ್ ನಗರದ ಪಟ್ಟಿ ಹೇಳ್ತಿದ್ದೀರಿ ಬಟ್ ಇನ್ನೇನೋ ಕೆಲಸ ಮಾಡಬೇಕು ಅಂತ ಇರ್ತೀನಿ ಅದರ ಉಳಿದಿರುತ್ತೆ ನೋಡಿ ನಾನು ಕ್ರಿಯೇಟಿವ್ ಮೈಂಡ್ ಹ್ಞೂ ಅಂತೆ ಅದು ಕೊನೆ ಇಲ್ಲ ಅದಕ್ಕೆ ನಿಮಗೆ ಗೊತ್ತಿರಲಿ ಹ್ಞೂ ನೀವೆಲ್ಲ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಕೊನೆ ಪುಟಗಳು ಓದ್ಬಿಟ್ಟಿದ್ದೀರಿ ಓಕೆ ನೀವು ಓದಿರೋಂಥ ಪುಟಗಳಲ್ಲಿ ತೊಂಬತ್ತೊಂಬತ್ತು ಪುಟಗಳಿರ್ತವೆ ಓಕೆ ಅದು ಓದಿ ಪಕ್ಕದಲ್ಲಿ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀರಿ ನಾನು ಪ್ರತಿ ದಿನ ಪ್ರತಿ ನಿಮಿಷ ಸೊಸೈಟಿನಲ್ಲಿರೋ ಕೊನೆ ಪುಟ ಇಲ್ಲದಿರೋ ಪುಸ್ತಕ ಓದ್ತಾ ಇರೋ ದಿನ ಓದ್ತಾ ಇದ್ದೀನಿ ನಾನು ನನ್ನ ಓದಿಗೆ ಕೊನೆನೇ ಇಲ್ಲ ದಿನಾ ಒಂದಲ್ಲ ಒಂದು ಸಿಗ್ತಾನೆ ಇರ್ತದೆ ಆರ್ ಆರ್ ನಗರದ ಅಭಿವೃದ್ಧಿಗೆ ಅಂತ್ಯ ಇಲ್ಲ ಆರ್ ಆರ್ ನಗರದಲ್ಲಿ ಒಂದೊಂದು ಒಂದಿಲ್ಲ ಒಂದು ಆ ಕ್ರಿಯೇಟಿವ್ ಲೆಕ್ಕಾಚರ್ಗಳು ನಡೀತಾರೆ ಭಾಳ ಇಷ್ಟ ಆಗಿದೆ ಇಪ್ಪತ್ತೈದು ಸಲ ನನ್ನ ಮತದಾರ ದೇವ್ರುಗಳು ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋದು ಅಹಂಭಾವದಿಂದ ಯಾರು ಮಾತಾಡಬಾರ್ದು ಅದಿರಬಾರ್ದು ಮತದಾರ ದೇವರು ಆಶೀರ್ವಾದ ಮಾಡಿದ್ರೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನಿಂದ ಹಿಡಿದು ನಾಡಪ್ರಭು ಕೆಂಪೇಗೌಡರನ್ನ ನೇಮಕ ಮಾಡಿದಾಗ್ಲಿಂದ ಹಿಡಿದು ಪೇಟೆ ನಿರ್ಮಾಣದಿಂದ ಹಿಡಿದು ಐ ಟಿ ಬಿ ಟಿವರೆಗೂ ಒಂದು ಮಾಡಲ್ ಆಗಿ ಒಂದು ಥೀಮ್ ಪಾರ್ಕ್ ಮಾಡೋದು ನನ್ನ ಉದ್ದೇಶ ಇದೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅದಕ್ಕೆ ಸುಮಾರು ಒಂದು ನಾಲ್ಕು ಎಕರೆ ರಿಸರ್ವ್ ಮಾಡಿಟ್ಟಿದ್ದೀನಿ ಅದರ ಉದ್ದೇಶ ಏನು ಅಂದರೆ ಯಾವುದೇ ಒಂದು ವ್ಯಕ್ತಿ ಬಂದರೆ ವಿಜಯನಗರ ಸಾಮ್ರಾಜ್ಯ ಅಲ್ಲಿ ಕೆಂಪೇಗೌಡರು ಅಲ್ಲಿಂದ ನೇಮಕ ಸಾಮಂತರಾಜರು ಅಲ್ಲಿಂದ ಬೆಂಗ್ ಬೆಂದ್ಕಾಳವರು ಬೆಂದಕಾಳೂರಲ್ಲಿ ಪೇಟೆ ನಿರ್ಮಾಣ ಆ ಪೇಟೆಗಳ ವೇಷಭೂಷಣ ಆವತ್ತೇನಿತ್ತು ಆವತ್ತಿನ ಯಾವ ರೀತಿ ಇತ್ತು ಆ ಪೇಟೆ ನಿರ್ಮಾಣ ಮಾಡಿ ಅಲ್ಲಿಂದ ನಮ್ಮ ಬೆಂಗಳೂರನ್ನ ಕೆಂಪೇಗೌಡರು ಆಳಿದ್ರು ಮರಾಠ ಆಳಿದ್ರು ಬ್ರಿಟಿಷರ್ ಆಳಿದ್ರು ಐದ್ರಾಳಿ ಆಳಿದ್ರು ಟಿಪ್ಪುನು ಆಳಿದ್ರು ಮೈಸೂರು ಸಂಸ್ಥಾನನೂ ಆಳ್ತು ಇದಿಷ್ಟು ತರಬೇಕು ಅನ್ನೋದನ್ ಕನಸು ಯಾವ್ಯಾವ ಸಾಲಲ್ಲಿ ಯಾರ್ಯಾರು ಆಳಿದ್ದಾರೆ ಮರಾಠ ಆಳ್ವಿಕೆ ಆಗಿತ್ತು ಮೈಸೂರು ಸಂಸ್ಥಾನದ ಆಳ್ವಿಕೆ ಆಗಿತ್ತು ಹೈದ್ರಾಳಿ ಆಳ್ವಿಕೆ ಆಗಿತ್ತು ಟಿಪ್ಪು ಆಳ್ವಿಕೆ ಆಗಿತ್ತು ಇದಿಷ್ಟು ಜನರಿಗೆ ತೋರಿಸ್ಬೇಕು ಅನ್ನೋದು ಒಂದು ಕನಸಿದೆ ಅಲ್ಲಿಂದ ಬಂದ ಮೇಲೆ ನಮ್ಮ ಎಸ್ ಎಂ ಕೃಷ್ಣ ಅವರು ಐ ಟಿ ಬಿ ಟಿ ಆದಮೇಲೆ ಇವತ್ತು ಬೆಂಗಳೂರು ಹೆಂಗೆ ಬೆಳೆದಿದೆ ಹೊರಗಡೆ ನೀವು ಬರೋವಾಗ ಈ ಬೆಂಗಳೂರು ತೋರಿಸ್ಬೇಕು ಐನೂರು ವರ್ಷದ ಹಿಂದೆ ಕಳಿಸ್ಬೇಕು ಹೊರಗಡೆ ಬರೋದು ಐನೂರು ವರ್ಷ ಆದಮೇಲೆ ಈಚೆ ಬರಬೇಕು ಇದು ಒಂದು ಆಸೆ ಏನೆಲ್ಲ ಸಿನಿಮಾ ತೆಗೆದಂಗೆ ರಾಜಕಾರಣ ಅಂತ ಸಿನಿಮಾ ಅಲ್ಲ ನಾವು ಶಾಶ್ವತ ಅಲ್ಲ ಓಕೆ ನಾವು ಹೋದ್ಮೇಲೂ ಸಹ ಉಳ್ಕೊಂಡಿರ್ಬೇಕು ಇವತ್ತು ಸೋಪ್ ಫ್ಯಾಕ್ಟ್ರಿ ನಾಲ್ವಡಿ ಕೃಷ್ಣರಾಜ್ಯಾರು ಹ್ಞೂ ಮೈಸೂರು ಲ್ಯಾಂಪ್ ಮಾಡಿದ್ರೆ ಇಲ್ಲ ಬೆನ್ನಿಮಲ್ ಮಾಡಿದ್ರೆ ಇಲ್ಲ ರಾಜ ಮಿಲ್ ಮಾಡಿದ್ರೆ ಇಲ್ಲ ಇಲ್ಲಿ ಇಲ್ಲ ತಾನೆ ಆ ಕೆಲಸಗಳು ಅವೆಲ್ಲ ಉಳಿದಿದೆ ಇವತ್ತು ಉಳಿದಿದೆ ಅಲ್ವಾ ಅದೇ ನಮಗ್ ಸ್ಫೂರ್ತಿ